ನೀವು ನೋಡ್ತಾ ಇದ್ದೀರಾ ನಮ್ಮೂರ ವಾರ್ತೆ. ನಾನು ಪವಿತ್ರ ದೇರ್ಲಕ್ಕಿ. ಇದೀಗ ಹೆಡ್ಲೈನ್ಸ್. ಗಣಪತಿ ಬಪ್ಪನಿಗೆ ವಿದಾಯ ಹೇಳಿದ ಭಕ್ತಾದಿಗಳು ಒಂದು ವಾರಗಳ ಚೌತಿ ಸಂಭ್ರಮಕ್ಕೆ ವಿದ್ಯುಕ್ತ ತೆರೆ. ಮುಂದಿನ ವರ್ಷದ ಹಬ್ಬಕ್ಕೆ ಈಗಿನಿಂದಲೇ ಕ್ಷಣಗಣನೆ. ಉಜ್ರೇಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಪುರಸ್ಕಾರ ಸ್ವೀಕರಿಸಿದ ಸಾಹಿತಿ ಕೆಟಿ ಗಟ್ಟಿ. ಮನಸೂರೆಗೊಂಡ ಸುಗಮ ಸಂಗೀತ ಕಾರ್ಯಕ್ರಮ. ಇದೊಳ್ಳೆ ರಾಮಾಯಣ ಅಂತಿದ್ದಾರೆ ಪ್ರಕಾಶ್ ರೈ. ಟೀಸರ್ ಮೂಲಕವೇ ಚಿಗುರಿದೆ ಭರವಸೆ. ಕನ್ನಡ ಪ್ರೇಕ್ಷಕರಿಗೆ ಸಿಗಲದೆಯೇ ಮತ್ತೊಂದು ಮಾಸ್ಟರ್ ಪೀಸ್. ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ವಾರಗಳ ಕಾಲ ನಡೆದ ಚೌತಿಯ ಸಂಭ್ರಮಕ್ಕೆ ಈಗ ತೆರೆ ಬಿದ್ದಿದೆ. ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಪೂಜಿಸಲ್ಪಟ್ಟ ಗಣೇಶ ವಿಗ್ರಹದ ವಿಸರ್ಜನಾ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಿತು. ರತ್ನ ಖಚಿತ ಫರ ತುಜ ಗೌರಿ ಕುಮಾರ ಚಂದನಾಚಿ ಊಟಿ ಕುಂಕುಮ ಕೇಶರ ಹೀರೆ ಜಡಿತ ಮುಗುಟ ಶೋಭ ತೋಬರ ಕುಂಜುಳುತೀನು ಪೂರೆ ಚರಣಿ ಘಾಗರಿಯ ಜಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ ದರ್ಶನ ಮಾತ್ರೆ ಮನ ಕಾಮನಾ ಪೂರ್ತಿ ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ ದರ್ಶನ ಮಾತ್ರೆ ಮನ ಕಾಮನಾ ಪೂರ್ತಿ ಜಯ ದೇವ ಜಯ ದೇವ. ಉಜ್ರೆಯಲ್ಲಿ ಸೆಪ್ಟೆಂಬರ್ 14ರಂದು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಎಸ್ಡಿಎಂ ಕಾಲೇಜಿನ ಸಮ್ಯಕ್ ದರ್ಶನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿ ಕೆಟಿ ಗಟ್ಟಿಯವರನ್ನ ಸನ್ಮಾನಿಸಲಾಯಿತು. ನಂತರ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಕೂಡ ನಡೆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ನಂತರ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಿತು. ಉಜ್ರೆಯ ಎಸ್ಡಿಎಂ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ಇತ್ತೀಚೆಗೆ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದ ಬಳಿಕ ಶಿಕ್ಷಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ಉಜ್ರೆಯ ರೂಟ್ಸ್ಡ್ ಸಂಸ್ಥೆಯಲ್ಲಿ ಇತ್ತೀಚೆಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಕಾರ್ಯಕ್ರಮ ಸಮಾಪನಗೊಂಡಿತು. ಸಿಂಡಿಕೇಟ್ ಬ್ಯಾಂಕಿನ ಮಂಗಳೂರು ವಲಯದ ಉಪ ಮಹಾಪ್ರಬಂಧಕ ಎನ್ಎಸ್ ಸೋಮಯಾಜಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ವಿತರಿಸಿದರು. ವೇದಿಕೆಯಲ್ಲಿ ಫ್ರಾನ್ಸಿಸ್ ಬೋರ್ಜಿಯಾ, ಕೃಷ್ಣಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಈ ತರಬೇತಿ ಕಾರ್ಯಕ್ರಮದಲ್ಲಿ 26 ಮಹಿಳಾ ಶಿಬಿರಾರ್ಥಿಗಳು ಭಾಗವಹಿಸಿದ್ರು. ಸುತ್ತಲೂ ದಟ್ಟವಾದ ಕಾಡು, ಯಾರ ಹಂಗಿಲ್ಲದೆ ಓಡಾಡೋ ಹುಲಿಗಳು, ದೈತ್ಯಾಕಾರದ ಮರಗಳು, ದಾರಿ ಉದ್ದಕ್ಕೂ ಕಣ್ಣು ಕೋರೈಸೋ ರಮಣೀಯ ದೃಶ್ಯಗಳು, ಇವೆಲ್ಲ ಕಾಣ ಸಿಗ್ತಾ ಇದ್ದದ್ದು ಅಂದಿನ ಉಜ್ರೆಯಲ್ಲಿ. ಸುಂದರ ಪ್ರಕೃತಿಯ ನಡುವೆ ಬ್ರಿಟಿಷರ ಕಾಲದಲ್ಲೇ ತಲೆ ಎತ್ತಿ ನಿಂತ ಆಗಿನ ಕಾಲದ ಅಂಗಡಿಗಳು ಈಗಲೂ ಉಜ್ರೆಯಲ್ಲಿ ಇದೆ ಅನ್ನೋದೇ ವಿಶೇಷ. ಶಿಕ್ಷಣ ನಗರಿ ಎಂದೇ ಕರೆಸಿಕೊಳ್ಳೋ ಉಜ್ರೆ ಹಿಂದಿನ ಕಾಲದಲ್ಲಿ ಅವಲಕ್ಕಿಗೆ ತುಂಬಾನೇ ಫೇಮಸ್ ಆಗಿತ್ತು. ಆಗ ಅಲ್ಲೋ ಇಲ್ಲೋ ಒಂದೆರಡು ಅಂಗಡಿಗಳು ಕಾಣಿಸಿಕ್ತಾ ಇದ್ದವು. ಇಂದಿಗೂ ಆ ಅಂಗಡಿಗಳು ಉಜ್ರೆ ಜನರ ಬೇಡಿಕೆಗಳನ್ನು ಪೂರೈಸಿಕೊಂಡು ಬಂದಿವೆ ಅನ್ನೋದೇ ಕುತೂಹಲಕರವಾದಂತಹ ಸಂಗತಿ. ಅಂತಹ ಅಂಗಡಿಗಳ ಸಾಲಿಗೆ 1935ರಲ್ಲಿ ಹಳೆಪೇಟೆಯಲ್ಲಿ ಪ್ರಾರಂಭವಾದ ಸುಬ್ರಾಯ ಶೆಣೈ ದಿನಸಿ ಅಂಗಡಿ. ತದನಂತರ 1948ರಲ್ಲಿ ಉಜ್ರೆಗೆ ಈ ಅಂಗಡಿ ಸ್ಥಳಾಂತರಗೊಂಡಿತು. ನಮ್ಮ ಊರಲ್ಲಿ ವೆಹಿಕಲ್ ಸರಿಯಾಗಿ ಇಲ್ಲದ ಟೈಮಲ್ಲಿ ಗಾಡಿ ಎತ್ತಲ್ಲಿ ಇಲ್ಲಿಂದ ಸಾಮಾನು ಕೊಂಡೋಗಿದ್ದೆವು. ಸಾಧಾರಣ 35 ವರ್ಷಕ್ಕಿಂತ ಮೊದಲು ಆವಾಗ ದಾಸಪ್ಪಶನೆಯ ಅಂಗಡಿ ಅಂತ ಹೇಳುವುದು ಉಜ್ರೆಯಲ್ಲಿ ಫೇಮಸ್. ಅವರು ಸಾಮಾನ್ಯ ಕೆಲಸ ಮಾಡಿ ದುಡಿದು ಕೆಲಸ ಮಾಡಿ ಕತ್ತಲೆಗೆ ಬಂದು ಮಾಡುವಾಗ 12 ಗಂಟೆ 1 ಗಂಟೆ ಆದದ್ದು ಉಂಟು. ಆವಾಗ ಜನರಲ್ಲಿ ಹೇಗೆ ಅಂತ ಹೇಳಿದ್ರೆ ಭತ್ತದ ಕೃಷಿ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಸುಬ್ರಾಯ ಶೆಣೆಯವರ ತಂದೆ ದಾಸಪ್ಪ ಶೆಣೆಯವರಿಂದ ಪ್ರಾರಂಭವಾದ ಏಜೆನ್ಸಿ ಅಂಗಡಿ ಮಗ ಪ್ರಭಾಕರ್ ಶೆಣೆಯವರಿಂದ ಮುಂದುವರಿಯುತ್ತಿದೆ. 50 ವರ್ಷಗಳ ಹಿಂದೆ ವಾಹನಗಳ ಸೌಲಭ್ಯ ಇಲ್ಲದ ಕಾರಣ ಎತ್ತಿನ ಗಾಡಿಯಲ್ಲಿ ಮನೆ ಮನೆಗೆ ಸಪ್ಲೈ ಮಾಡಲಾಗ್ತಾ ಇತ್ತು. ಅಂದಿನಿಂದ ಇಂದಿನವರೆಗೂ ತನ್ನ ಹಳೆಯ ಕಟ್ಟಡದಲ್ಲೇ ವ್ಯಾಪಾರ ಮಾಡ್ತಿದ್ದು ಮಾಮೂಲಿ ಹಿಂದಿನ ಗಿರಾಕಿಗಳೇ ಜಿನ್ಸಿಯ ಖರೀದಿಸಲು ಸುಬ್ರಾಯರ ಅಂಗಡಿಗೆ ಬರ್ತಾರೆ. ಅದು ಮಾತ್ರ ಎಲ್ಲ ಸಾಗಾಣಿಕೆ ಮಾತ್ರ ಎಲ್ಲ ಎತ್ತಿನ ಗಾಡಿಗಳಲ್ಲಿ ಇತ್ತು. ಮನುಷ್ಯ ಹೆಚ್ಚಾಗಿ ಈಗ ಆಗ ವೆಹಿಕಲ್ಸ್ ಎಲ್ಲ ಕಮ್ಮಿ. ಮೊದಲು ಸಣ್ಣ ಸಣ್ಣ ಅಂಗಡಿಗಳು, ಈಗ ಎಲ್ಲ ಹಳ್ಳಿಗಳಿಗೂ ಸಪ್ಲೈ ಮಾಡ್ತಾ ಇದ್ದಾರೆ. ಈಗ ಅಂಗಡಿಗಳಿಗೆ ಪೇಟೆಗೆ ಬರೋ ಜನರು ಸ್ವಲ್ಪ ಕಮ್ಮಿ ಬರ್ತಾರೆ, ಆದರೆ ವಾರಕ್ಕೊಂದ್ಸರಿ ಬರ್ತಾರೆ, ಮುಂದಿನ ಹಾಗೆ ಇಲ್ಲ. ಉಜ್ರೆಯಲ್ಲಿ 75 ವರ್ಷಗಳಿಂದ ಮಸಾಲೆ ತುಪ್ಪ ದೋಸೆಯಲ್ಲಿ ಫೇಮಸ್. ಆದರೆ ಎಲ್ಲರ ಬಾಯಲ್ಲೂ ಬರೋದು ಒಂದೇ ಪದ, ಅದುವೇ ಮಂಜುನಾಥರ ಹೋಟೆಲ್.
ಹೋಟೆಲ್ ಹೆಸರು ಗಣೇಶ್ ಆಗಿದ್ರು, ಮಾಲಕ ಮಂಜುನಾಥರ ಪ್ರಸಿದ್ಧಿಯಿಂದ ಇಂದಿಗೂ ಮಂಜುನಾಥರ ಹೋಟೆಲ್ ಎಂದೇ ಪ್ರಸಿದ್ಧಿ. ಈಗಿನ ಹೈಫೈ ಹೋಟೆಲ್ಗಳ ಮುಂದೆ ಹಳೆಯ ಕಟ್ಟಡ ಹೊಂದಿರೋ ಈ ಹೋಟೆಲ್ಗೆ ಕಾಲಿಡದ ಜನರಿಲ್ಲ. ಹಿಂದಿನ ಗಿರಾಕಿಗಳನ್ನು ತನ್ನ ಕೈ ರುಚಿಯಿಂದ ಹಿಡಿದಿಟ್ಟುಕೊಂಡಿದ್ದು ಮೊದಲು ಇದ್ದ ವ್ಯಾಪಾರ ಈಗಲೂ ಕೂಡ ಇದೆ ಎನ್ನುತ್ತಾರೆ ಹೋಟೆಲ್ ಮಾಲಕರ ಪತ್ನಿ ಜ್ಯೋತಿ. ಸಾಧಾರಣ 70-75 ವರ್ಷದಿಂದ ನಡೀತಾ ಉಂಟು. ಮುಂಚೆ ಎಲೆ ಊಟ, ಎಲೆ ಊಟ ಅಂದರೆ ಭಾರಿ ಫೇಮಸ್ಸು. ಎಲೆ ಊಟಗೋಸ್ಕರನೇ ತಂದು ಬರ್ತಾಯಿದ್ರು. ಅನಂತರ ದೋಸೆ, ಸಾಯಂಕಾಲ ಒಟ್ಟಿಗೆ ದೋಸೆ, ಬೆಣ್ಣೆ ದೋಸೆ ಮತ್ತು ಮಸಾಲೆ ದೋಸೆ, ಇದೆಲ್ಲ ಒಳ್ಳೆ ಟೇಸ್ಟ್, ತುಪ್ಪ ದೋಸೆ. ಹಾಗಾಗಿ ಎಲ್ಲರೂ ಅದನ್ನೇ ಇಚ್ಛೆಪಟ್ಟು ಬರ್ತಾಯಿದ್ರು. ಫಸ್ಟ್ ಶುದ್ಧವಾಗಿ ಯಾವಾಗಲೂ ಕುಡಿತಾ ಹೋಗ್ತಾ ಇರ್ತೀವಿ. 80 ವರ್ಷಕ್ಕೂ ಹಳೆಯದಾದ ರಾಮಕೃಷ್ಣ ಪಡ್ವಟ್ನಾಯರ ಪ್ರಾರಂಭಿಸಿದ ಸುದರ್ಶನ ಕ್ಲೋತ್ ಸ್ಟೋರ್ ಉಜಿರೆಯಲ್ಲಿರುವ ಇನ್ನೊಂದು ಹಳೆಯ ಅಂಗಡಿ. ಈಗಲೂ ಇಲ್ಲಿ ಬೈರಸ್ ಹಾಗೂ ಬಿಳಿ ಬಟ್ಟೆಗೆ ಬೇಡಿಕೆ ಇದೆ. ಉಜಿರೆಯಲ್ಲಿ ಇತ್ತೀಚೆಗೆ ಬಟ್ಟೆ ಅಂಗಡಿಗಳು ಹೆಚ್ಚುತ್ತಿದ್ದು 10 ವರ್ಷದ ಹಿಂದೆ ಅಂಗಡಿ ಮುಚ್ಚಿದ್ರೂ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯುಕ್ತವಾಗುವ ಬಟ್ಟೆಗಳು ಇಲ್ಲಿ ಈಗಲೂ ಕೂಡ ದೊರೀತಾ ಇದೆ. ಸ್ವಲ್ಪ ಜವಳಿ ವ್ಯಾಪಾರ ಎಲ್ಲ ಕಮ್ಮಿ ಮಾಡಿದ್ದೇವೆ. ಈಗ ಬೈರಸ್ ಮತ್ತು ನಿಮ್ಮ ಚೌಕಗಳು ಮಾತ್ರ ಇರಬೇಕು. ಅನ್ನ ಬಗ್ಗಿಸುವಂಥ, ಹಾಲು ಬಗ್ಗಿಸುವಂಥ ಬೈರಸು ಮತ್ತು ಹಳ್ಳಿಯವರಿಗೆ ಆಗುವಂಥ, ಪ್ರಾಯದವರಿಗೆ ಆಗುವಂಥ ಚೌಕಗಳೆಲ್ಲ. ಪಡ್ವಟ್ನೈರ ಅಂಗಡಿ ಎಂದೇ ಫೇಮಸ್ ಆಗಿರೋ ಈ ಅಂಗಡಿ ಸಮೀಪ ಇನ್ನೊಂದು 35 ವರ್ಷಗಳ ಹಳೆಯ ಪಡ್ಡಿಲ್ಲಾಯರ ಅಂಗಡಿಯೂ ಕೂಡ ಇದೆ. ಪಡ್ಡಿಲ್ಲಾಯರ ಅಂಗಡಿ ಎಂದೇ ಕರೆಯಲ್ಪಡುವ ಈ ಅಂಗಡಿಯಲ್ಲಿ ಕೃಷಿಗೆ ಸಂಬಂಧಿಸಿದ ಉಪಕರಣಗಳ ಮಾರಾಟ ಮಾಡಲಾಗುತ್ತೆ. ಇಲ್ಲಿ ತುಂಬ ಬೇಡಿಕೆಯ ವಸ್ತುವೆ ಕತ್ತಿ. ಇಲ್ಲಿನ ವಿಶೇಷ ಕತ್ತಿಗಾಗಿ ಪುತ್ತೂರಿನಿಂದಲೂ ಕೂಡ ಗಿರಾಕಿಗಳು ಬರ್ತಾರೆ ಅಂತಾರೆ ಅಂಗಡಿ ಮಾಲಕ ಯುಜೆ ಜಯರಾಮ ಪಡ್ಡಿಲ್ಲಾಯ. ಒಂದು 30-37 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇನೆ. ಶುರುವಿಗೆ ಚಿಲ್ಲರೆ ವ್ಯಾಪಾರ ಮಾಡ್ತಾ ಇದ್ದೆ. ಹೆಚ್ಚಾಗಿ ಕತ್ತಿ ಅದು ಇದು ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ನಾನಿಲ್ಲಿ ತಯಾರು ಮಾಡಿಸಿ ಮಾರಾಟ ಮಾಡ್ತಾ ಇದ್ದೇನೆ. ಇಲ್ಲಿಗೆ ತುಂಬ ದೂರದಿಂದ ಎಲ್ಲ ಜನಗಳು ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ ನಮ್ಮ ಬ್ರ್ಯಾಂಡ್ ಕತ್ತಿಯ ಬ್ರ್ಯಾಂಡಿಗೋಸ್ಕರ. ಹಳ್ಳಿಗಾಡಿನಂತಿದ್ದ ಪ್ರದೇಶಗಳು ಬೆಳೆದು ದೊಡ್ಡ ನಗರಿಯಾಗಿ ತಮ್ಮೆಲ್ಲರ ಹಳೆಯ ನೆನಪುಗಳನ್ನು ಉಳಿಸಿಕೊಳ್ಳುವುದರಲ್ಲಿ ವಿಫಲವಾದರೂ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿದ ಶಿಕ್ಷಣ ನಗರಿ ಎಂದೇ ಖ್ಯಾತಿ ಹೊಂದಿರುವ ಉಜಿರೆಯು ಹಳೆಯ ಅಂಗಡಿಗಳ ನೆನಪನ್ನು ಇನ್ನೂ ಅಳಿಸಿ ಹಾಕಿಲ್ಲ ಅನ್ನೋದಕ್ಕೆ ಈ ಹಳೆಯ ಅಂಗಡಿಗಳೇ ಸಾಕ್ಷಿ. ವಿನೇಶ ಉಜಿರೆ, ನಮ್ಮೂರ ವಾರ್ತೆ. ಕಾವೇರಿ ಜಲ ವಿವಾದ ತಾರಕಕ್ಕೇರಿದೆ. ಕರ್ನಾಟಕದಾದ್ಯಂತ ಜನ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಬಿಡಬಾರದು ಅಂತ ಆಗ್ರಹಿಸಿ ಸೆಪ್ಟೆಂಬರ್ 9 ಕರ್ನಾಟಕ ಬಂದ್ ಮಾಡಿದ ವಿದ್ಯಮಾನವೂ ನಡೆದಿದೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಜನರಿಂದ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದರ ಹಿಂದಿನ ಕಾರಣವನ್ನ ಅರಸಿ ಹೊರಟ ಪ್ರತಿಧ್ವನಿ ತಂಡಕ್ಕೆ ಸಿಕ್ಕ ಉತ್ತರ ಹೀಗಿದೆ. ಕಾವೇರಿ ತೀರ್ಪಿನ ಬಗ್ಗೆ ರಾಜ್ಯದಾದ್ಯಂತ ವ್ಯಾಪಕ ಹೋರಾಟ ನಡೆದಿದ್ದು ಇದರ ಬಗ್ಗೆ ಉಜಿರೆ ಜನತೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಾರೆ ನೋಡೋಣ ಬನ್ನಿ ವೀಕ್ಷಕರೇ. ನಮ್ಮ ನೇತ್ರಾವತಿ ತಿರುವು ಅಂದರೆ ಇಲ್ಲಿ ಕೆಲವು ಹಳ್ಳಿಗಳಲ್ಲಿ ನೀರಿಗೆ ಸಮಸ್ಯೆ ಇದೆ ಮತ್ತು ಇಲ್ಲಿ ಅಷ್ಟು ಕೆಳಗೆ ಈ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಪ್ರಭಾವ ಬೀಳಲಿಲ್ಲ. ಆ ರೀತಿ ಸಪೋರ್ಟ್ ಇಲ್ಲಿ ಮಾಡಲಿಲ್ಲ. ನಾವು ಬಿಡಬಾರ್ದು ನೀರು, ನಮಗೆ ಸಾಕಾಗೋದಿಲ್ಲ. ನಾವು ನೀರು ಇದ್ದರೆ ಕೂಡ ನಮಗೆ ಇಲ್ಲಿ ತಿನ್ನಲಿಕ್ಕೆ ಆಗ್ತದೆ, ತರಕಾರಿ ಅದು ಇದೆಲ್ಲ ಬರ್ತದೆ. ಹಾಗೆ ನಮ್ದು ಇಲ್ಲಿ ಬಂದ್ ಮಾಡಿಸಿಲ್ಲ ಎಲ್ಲರೂ, ನಾವು ಬೆಂಬಲ ಎಲ್ಲ. ನಮ್ಮ ನೇತ್ರಾವತಿ ಇದು ಕೈ ಬಿಡಬೇಕು. ನೇತ್ರಾವತಿ ತಿರುಗಿಸ್ತಾರಲ್ಲ, ಅದನ್ನು ಕೈ ಬಿಡಬೇಕು. ದಕ್ಷಿಣ ಕರ್ನಾಟಕಕ್ಕೆ ನ್ಯಾಯ ಕೊಡಬೇಕು. ಅದಕ್ಕಾಗಿ ನಾವು ಇಲ್ಲಿ ಅವರು ಯಾರು ಹೋರಾಟಕ್ಕೆ ಹಣಿ ಆಗೋದಿಲ್ಲ. ಅದನ್ನು ಬಿಟ್ಟರೆ ನಾವು ಸಹ ಕಾವೇರಿಗೆ ಹೋರಾಟಕ್ಕೆ ಸಿದ್ಧರಿದ್ದೇವೆ.
ಈಗ ಕಾವೇರಿ ನದಿ ತೀರದಲ್ಲಿರೋರು, ಈಗ ತಮಿಳ್ನಾಡವರು ಕಾವೇರಿ ನದಿ ಬಳಕೆ ಮಾಡ್ತಿದ್ದಾರೆ, ಅವ್ರು ನೀರು ಬಿಡಿ ಅಂತ ಹೇಳಿದಾಗ ಮೈಸೂರವರಿಗೆ ಕೋಪ ಬರುತ್ತೆ. ಯಾಕೆ ಕೋಪ ಬರುತ್ತೆ ಅಂದರೆ, ಈಗ ನಾವು ನೇತ್ರಾವತಿ ಹೊಳೆ ಬಗ್ಗೆ ನದಿ ತೀರು ಯೋಜನೆ ವಿರೋಧ ಮಾಡಿದಾಗ ಘಟ್ಟದ ಮೇಲ್ಭಾಗದವ್ರಿಗೆ ಕೋಪ ಬರುತ್ತೆ. ಇದೇ ಪರಿಸ್ಥಿತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡೋದು ಹೇಗೆ ನಾವು? ಅದೇ ನಾಳೆ ಇದೇ ವಿಚಾರ ನಮಗೂ ಬರುತ್ತಿಲ್ಲ. ಹಾಂ, ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಇದೇ ವಿಷಯದಲ್ಲಿ ಸಮಸ್ಯೆ ಬರುತ್ತೆ ಹೊರಗಿನ ಜಿಲ್ಲೆಯವ್ರ ಜೊತೆ. ಹಾಗಂತೇಳಿ ನಮ್ಮದು ಸೌತ್ ಕನ್ನಡ ಯಾವತ್ತೂ ಈ ವಿಚಾರಕ್ಕೆ ಬೆಂಬಲ ಉಂಟು. ಮತ್ತು ತಾಂತ್ರಿಕ ತೊಂದರೆ ಏನಂತೇಳಿದರೆ, ಈ ಇದು ಸಾಧಾರಣ ನಾನು 20 ವರ್ಷದಿಂದ ನನಗೆ ಅನುಭವದಿಂದ ತಂದು ಇದು ಗಲಾಟೆ ನಡೆಯುವಂತ ಇದೆ. ಈ KRS ಇದು ಡ್ಯಾಮಿಂದ ನೀರು ಸ್ಟೋರ್ ಆಗ್ತದೆ, ಅವರಿಗೆ ಹೋಗ್ತದೆ ಇವರಿಗೆ ಹೋಗ್ತದೆ, ವರ್ಷ ಪ್ರದೇ ಮಾಮೂಲಿ ಗಲಾಟೆ. ನಮ್ಮ ಕರ್ನಾಟಕದಲ್ಲಿ ಈಗ ಮಂಡ್ಯ ಅಥವಾ ರಾಮನಗರಕ್ಕೆ ಎಲ್ಲೆಲ್ಲಿ ನೀರು ಹೋಗುತ್ತೆ ಅಲ್ಲಿ ದೊಡ್ಡ ದೊಡ್ಡ ಕೆರೆಗಳನ್ನು ಮಾಡಿಕೊಂಡು ಅಂತರ್ಜಲ ವೃದ್ಧಿಸುವಂಥ ಇದು ತಾಂತ್ರಿಕ ಇದನ್ನು ದೊಡ್ಡ ದೊಡ್ಡ ಕೆರೆ ಎಲ್ಲ ಮಾಡಿಕೊಂಡು ಯಾಕೆ ನೀರು ಸ್ಟೋರ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ? ಬರೀ ನಾಳೆ ನೀರನ್ನೇ ನಂಬಿಕೊಂಡು ಯಾಕೆ ಇದು ಮಾಡೋದು? ನಾವು ಮೊನ್ನೆ ಅರಸೀಕೆರೆಯಲ್ಲೊಂದು ಹಾಗೆ ಒಂದು ಕೆರೆಯಲ್ಲಿ ನೋಡಿದೆ, ಆ ಹೊಳೆಯಿಂದ ಭಾರಿ ದೊಡ್ಡ ಕೆರೆ ಕಟ್ಟಿದರೆ ಅದಕ್ಕೆ ತುಂಬಿಸ್ತಾ ಇದ್ದಾರೆ, ಅಂತರ್ಜಲ ವೃದ್ಧಿಯಾಗ್ತೇವೆ ಒಂದು, ಎರಡನೇ ಆ ಊರಿನವರಿಗೂ ನೀರಾಗುತ್ತೆ. ಇಂಥದ್ದೆಲ್ಲ ತಾಂತ್ರಿಕದ ಅಲ್ಲೂ ಅಳವಡಿಸಿಕೊಂಡ್ರೆ ಮುಂದಕ್ಕೆ ಇಂಥ ತೊಂದರೆ ಸ್ವಲ್ಪ ಕಡಿಮೆ ಆಗ್ಬೋದಂತ ನನ್ನ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರೇ, ಕಾವೇರಿ ತೀರ್ಪಿನ ಹಿನ್ನೆಲೆಯಲ್ಲಿ ಉಜಿರೆಯ ಜನತೆ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆಂದು ಕ್ಯಾಮರಾಮ್ಯಾನ್ ಭರತ್ ಜೊತೆ ಮಾರುತಿ ನಾಯ್ಕ್, ನಮ್ಮೂರ ವಾರ್ತೆ ಉಜಿರೆ. ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗೆ ನಾಗರಿಕರು ಸಹ ಸಾಧಕರ ಹೆಸರನ್ನ ಶಿಫಾರಸು ಮಾಡಲು ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರವು ಮುಕ್ತ ಅವಕಾಶವನ್ನ ನೀಡಿದೆ. ಯಾರು ಬೇಕಾದರೂ ಸಾಧಕರ ಹೆಸರನ್ನ ಶಿಫಾರಸು ಮಾಡಬಹುದಾಗಿದ್ದು, ಇದಕ್ಕೆ ಪೂರ್ವಭಾವಿಯಾಗಿ ಸರ್ಕಾರ ಈಗಾಗಲೇ ಪ್ರಶಸ್ತಿ ಪಡೆದಿರುವ ಸಾಧಕರ ವಿವರವನ್ನೊಳಗೊಂಡ ಆನ್ಲೈನ್ ಸಂವಾದ ವೇದಿಕೆಯನ್ನ ಸಿದ್ಧಪಡಿಸಿದೆ. ಇದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಇದುವರೆಗೆ ಕೇವಲ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳಿಗೆ ಮಾತ್ರ ನಾಮನಿರ್ದೇಶನ ಅವಕಾಶ ಸೀಮಿತವಾಗಿತ್ತು. ಅವರು ಯಾವ ಹೆಸರುಗಳನ್ನು ಪ್ರಶಸ್ತಿ ಆಯ್ಕೆಗೆ ಸೂಚಿಸುತ್ತಾರೆ ಅದೇ ಹೆಸರು ಅಂತಿಮವಾಗಿತ್ತು. ಆದರೆ ಕೇಂದ್ರ ಸರ್ಕಾರವು ಪ್ರಶಸ್ತಿ ಆಯ್ಕೆಯಲ್ಲಿ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಜನರ ಪ್ರಶಸ್ತಿಗಳಾಗಿ ಮಾರ್ಪಡಿಸಬೇಕು ಎಂಬ ಉದ್ದೇಶದೊಂದಿಗೆ ನಾಗರಿಕರಿಗೆ ಪ್ರಶಸ್ತಿ ಆಯ್ಕೆಗೆ ಸಾಧಕರ ಹೆಸರನ್ನು ಸೂಚಿಸುವ ಹೊಸ ಯೋಜನೆ ಜಾರಿಗೆ ತಂದಿದೆ. ಶ್ರೀ ಪಾಬ್ಲೋ ಬಾರ್ಥೋಲೋಮಿಯೋ ಫೋಟೋಗ್ರಾಫಿ. 1954 2016 ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಪಡೆದ ಒಟ್ಟು 4,400 ಸಾಧಕರ ಹೆಸರು, ಅವರು ಪ್ರತಿನಿಧಿಸಿರುವ ರಾಜ್ಯ, ಪ್ರಶಸ್ತಿ ಸಂದ ವರ್ಷ, ಸಾಧನೆಯ ಕ್ಷೇತ್ರ ಸೇರಿದಂತೆ ಅನೇಕ ವಿವರಗಳನ್ನು ಒಳಗೊಂಡ ವೆಬ್ಸೈಟ್ ಕೂಡ ಆರಂಭವಾಗಿದೆ. ಸಾಧಕರ ಹೆಸರನ್ನ ಸೂಚಿಸುವವರು ಆಧಾರ್ ಸಂಖ್ಯೆಯನ್ನ ನಮೂದಿಸುವುದು ಕಡ್ಡಾಯವಾಗಿರುತ್ತದೆ. ಸ್ವಾಮಿ GCD ಭಾರತಿ, ಭಾರತಿ ಬಂಧು, ಕಬೀರ್ ಗಾಯನ್. ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಲು ಮತ್ತು ಪ್ರಭಾವ ಲಾಬಿ ಆರೋಪಗಳಿಂದ ಮುಕ್ತವಾಗಲು ನಾಮನಿರ್ದೇಶನ ಪ್ರಕ್ರಿಯೆಯಲ್ಲಿ ಎಲ್ಲ ಭಾರತೀಯರ ಪಾಲ್ಗೊಳ್ಳುವಿಕೆಗೆ ಪೂರಕವಾಗಿ ಸರ್ಕಾರ ಈ ಆನ್ಲೈನ್ ವೇದಿಕೆಗೆ ಚಾಲನೆಯನ್ನ ನೀಡಿದೆ. ನಾಗರಿಕರೇ ಸಾಧಕರ ಹೆಸರುಗಳನ್ನು ಪ್ರಶಸ್ತಿ ಆಯ್ಕೆಗೆ ಸೂಚಿಸೋದ್ರಿಂದ ಯಾವುದೇ ಪ್ರಶಸ್ತಿ ಆಯ್ಕೆಯಲ್ಲಿ ಗೊಂದಲಗಳು ಉಂಟಾಗಲ್ಲ. ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರವು ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಬ್ಯೂರೋ ರಿಪೋರ್ಟ್, ನಮ್ಮೂರ ವಾರ್ತೆ.
ಒಲಿಂಪಿಕ್ಸ್ ಪದಕ ಗೆದ್ದ ಭಾರತದ ಕ್ರೀಡಾಪಟುಗಳಿಗೆ ಸನ್ಮಾನ ಸಲ್ಲುತ್ತಿರುವ ನಡುವೆಯೇ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಮತ್ತೆ ಭಾರತ ಪ್ರಕಾಶಿಸಿದೆ. ಅಲ್ಲಿ ನಡೀತಾ ಇರುವ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಳುಗಳು ಚಿನ್ನದ ಪ್ರಭೆಯನ್ನ ಮೂಡಿಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಗಾಗಿ. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆಯುತ್ತಿರುವ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ನಾಲ್ವರು ಕ್ರೀಡಾಪಟುಗಳು ಇತಿಹಾಸ ನಿರ್ಮಿಸಿದ್ದಾರೆ. ಪುರುಷರ T42 ಹೈಜಂಪ್ ಫೈನಲ್ನಲ್ಲಿ ಭಾರತಕ್ಕೆ ಚಿನ್ನ ಹಾಗೂ ಕಂಚಿನ ಪದಕಗಳು ಲಭಿಸಿವೆ. ಭಾರತದ ಮರಿಯಪ್ಪನ್ ತಂಗವೇಲು ಹಾಗೂ ವರುಣ್ ಭಾಟಿ ಅವರು ಚಿನ್ನ ಹಾಗೂ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ. Still here at the engine out. He's from Bangalore. ಪುರುಷರ T42 ಹೈಜಂಪ್ ಫೈನಲ್ನಲ್ಲಿ ಮರಿಯಪ್ಪನ್ ತಂಗವೇಲು 1.89 ಮೀಟರ್ ದೂರ ಜಿಗಿದು ಚಿನ್ನ ಗೆದ್ದಿದ್ದಾರೆ. ಭಾರತಕ್ಕೆ ಮತ್ತೊಂದು ಚಿನ್ನವನ್ನು ಜಾವೆಲಿನ್ ಥ್ರೋ ವಿಭಾಗದಲ್ಲಿ 63.97 ಮೀಟರ್ ಎಸೆಯುವುದರ ಮೂಲಕ ಗೆದ್ದುಕೊಟ್ಟವರು ದೇವೇಂದ್ರ ಜಾಜಾರಿಯಾ. ಇವರು 2004 ನಡೆದ ಅಥೆನ್ಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಸಹ ಭಾರತಕ್ಕೆ ಸ್ವರ್ಣದ ಪದಕವನ್ನು ತಂದುಕೊಟ್ಟಿದ್ದರು. ಅಂತೆಯೇ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಕ್ರೀಡಾಪಟುವಾಗಿ ದೀಪಾ ಮಲಿಕ್ ಹೊರಹೊಮ್ಮಿದ್ರು. ಇವರು F53 ಶಾರ್ಟ್ಫುಟ್ ವಿಭಾಗದಲ್ಲಿ 4.61 ಮೀಟರ್ ದೂರ ಎಸೆಯುವ ಮೂಲಕ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. ಈ ನಾಲ್ವರು ಕ್ರೀಡಾಪಟುಗಳು ಪದಕ ಗೆಲ್ಲುವ ಮೂಲಕ ರಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ತ್ರಿವರ್ಣವನ್ನು ಆಕಾಶದೆತ್ತರಕ್ಕೆ ಹಾರಿಸಿದ್ದಾರೆ. ಸುಕೃತ ನಮ್ಮೂರ ವಾರ್ತೆ. ಎರಡ್ 2006 ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಮೂಡಿಬಂದ ಗಣೇಶ್ ಅಭಿನಯದ ಮುಂಗಾರು ಮಳೆ ಮುರಿದ ದಾಖಲೆಗಳೆಷ್ಟು, ಗೆದ್ದ ಅಭಿಮಾನಿಗಳ ಹೃದಯಗಳೆಷ್ಟು. ಈಗ ಅದೇ ಮಾಂತ್ರಿಕತೆಯನ್ನ ಮರುಕಳಿಸುವ ಯತ್ನದಲ್ಲಿ ಅರ್ಧ ಯಶಸ್ಸು ಕಂಡಿದೆ ಮುಂಗಾರು ಮಳೆ 2 ಚಿತ್ರತಂಡ. ಬಹುನಿರೀಕ್ಷೆಯ ಮುಂಗಾರು ಮಳೆ 2 ಕೊನೆಗೂ ರಿಲೀಸ್ ಆಗಿದೆ. ನಿರೀಕ್ಷೆಯ ಭಾರವನ್ನ ಹೊತ್ತುಕೊಳ್ಳಲು ಸೋತಿರುವ ಮುಂಗಾರು ಮಳೆ 2 ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದಿದೆ. ಮೊದಲಾರ್ಧದಲ್ಲಿ ಮಳೆಯೇ ಕಾಣದ ಮುಂಗಾರು ಮಳೆ 2 ರಾಜಸ್ಥಾನದ ಮರಳಿನ ಅಗಾಧತೆಯನ್ನ ಕಟ್ಟಿಕೊಟ್ಟಿದೆ. ಫಾರಿನ್ ಲೊಕೇಶನ್ಗಳಿಂದ ಭಾರತದ ವಿವಿಧ ಭಾಗಗಳನ್ನು ಸುತ್ತುವ ಮಳೆ ಜೋಡಿ ಚಿತ್ರದುದ್ದಕ್ಕೂ ಲವಲವಿಕೆಯನ್ನ ತುಂಬಿದೆ. ನೆನಪಿನಲ್ಲಿ ಉಳಿಯುವ ಮ್ಯೂಸಿಕ್, ಕಾಡುವ ಮಳೆ ಪ್ರೇಕ್ಷಕರನ್ನ ಆರ್ದ್ರವಾಗಿಸುವಲ್ಲಿ ಗೆದ್ದಿದೆ. ಭಾವನೆಗಳು ಮತ್ತೆ ಗೆದ್ದಿವೆ. ಆದರೆ ನಿರ್ದೇಶನದ ವಿಷಯದಲ್ಲಿ ಶಶಾಂಕ್ ನಿರೀಕ್ಷಿತ ಮಟ್ಟ ತಲುಪಿಲ್ಲ ಅನ್ನೋದು ಅಭಿಮಾನಿಗಳ ವಾದ. ಮುಂಗಾರು ಮಳೆಯ ಗುಂಗಿನಲ್ಲಿ ಎರಡನೇ ಮಳೆಯನ್ನ ನೋಡಲು ಹೋದ ವೀಕ್ಷಕರಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ. ಮಡಿಕೇರಿ ಚಾರ್ಮಾಡಿಯ ರಮಣೀಯ ದೃಶ್ಯಗಳ ಸೊಗಡು ಮೊದಲಾರ್ಧದ ಮರುಭೂಮಿಯಲ್ಲಿ ಇಲ್ಲ ಅನ್ನುವುದೇ ಚಿತ್ರದುದ್ದಕ್ಕೂ ಕೊರತೆಯಾಗಿ ಕಾಡಿದೆ. ಇದನ್ನ ಹೊರತುಪಡಿಸಿ ಒಂದು ಬಾರಿ ಚಿತ್ರ ನೋಡಬಹುದು ಅನ್ನೋದು ಪ್ರೇಕ್ಷಕರ ಶರ. ಬ್ಯೂರೋ ರಿಪೋರ್ಟ್ ನಮ್ಮೂರ ವಾರ್ತೆ. ಐತಿಹಾಸಿಕ ಚಿತ್ರಗಳು ಈಗಿನ ಹೊಸ ಟ್ರೆಂಡ್. ಬಾಹುಬಲಿ, ಬಾಜಿರಾವ್ ಮಸ್ತಾನಿ, ಮೆಹೆಂಜೋದಾರೋ ಬಳಿಕ ಇದೀಗ ಕನ್ನಡದಲ್ಲಿ ಇದೇ ರೀತಿಯ ಹೆಸರುಳ್ಳ ಇನ್ನೊಂದು ಚಿತ್ರ ತೆರೆಗೆ ಬರಲು ಸಜ್ಜಾಗಿದೆ. ಅದೇ ಇದೊಳ್ಳೆ ರಾಮಾಯಣ. ಯಾವುದಪ್ಪ ಇದು ರಾಮಾಯಣ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡ್ಕೊಂಡ್ ಬನ್ನಿ ಈ ರಾಮಾಯಣದ ಟೀಸರ್. ಚಿತ್ರನಟ ಮತ್ತು ನಿರ್ದೇಶಕರಾಗಿ ಗುರುತಿಸಿಕೊಂಡಿರುವ ಪ್ರಕಾಶ್ ರೈ ಅವರ ಇದೊಳ್ಳೆ ರಾಮಾಯಣ ಚಿತ್ರ ಅಕ್ಟೋಬರ್ 7 ತೆರೆಗೆ ಬೀಳಲು ಸಜ್ಜಾಗಿದೆ.
ಈ ಚಿತ್ರದಲ್ಲಿ 5 ರಾಷ್ಟ್ರೀಯ ಪ್ರಶಸ್ತಿ ಪಡೆದುಕೊಂಡವರು ಕೆಲಸ ಮಾಡಿರುವ ಹೆಮ್ಮೆ ಇದೆ. ಪ್ರಕಾಶ್ ರೈ, ಪ್ರಿಯಾಮಣಿ, ಇಳಿಯರಾಜನ್, ಶೇಖರ್ ಪ್ರಸಾದ್ ಹಾಗೂ ಶಶಿಧರ್ ಅಡಪ ಸೇರಿದಂತೆ ಹಲವಾರು ಪರಿಣಿತರು ಇದೊಳ್ಳೆ ರಾಮಾಯಣ ಚಿತ್ರದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ. ದಯವಿಟ್ಟು ನಿಂತಲ್ಲೇ ಕಿವಿಗೊಟ್ಟು ಕೇಳಿ, ಇದೊಳ್ಳೆ ರಾಮಾಯಣ ಚಿತ್ರವು ಮಲಯಾಳಂ ಹಿಟ್ ಫಿಲಂ ಶಟ್ಟರ್ ನ ರಿಮೇಕ್ ಆಗಿದೆ. ಸಿನಿಮಾದ ಮ್ಯೂಸಿಕ್ ಇಳಿಯರಾಜ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಪ್ರಕಾಶ್ ರೈ ಮತ್ತು ಪ್ರಿಯಾಮಣಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದ ಮೂಲಕ ಕಾಣಿಸಿಕೊಂಡಿದ್ದಾರೆ. ಕೇವಲ ಟೀಸರ್ ಮೂಲಕವೇ ಈ ಸಿನಿಮಾ ಪ್ರೇಕ್ಷಕರಲ್ಲಿ ಒಂದು ಹೊಸ ಬಗೆಯ ಆಶಯವನ್ನ ಮೂಡಿಸಿದೆ. 7 ಚಿತ್ರದ ರಾಮಾಯಣವನ್ನ ತಿಳಿಯಲು ಕನ್ನಡ ಚಿತ್ರಾಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ನಮ್ಮೂರ ವಾರ್ತೆ. ಇದು ಒಳ್ಳೆ ರಾಮಾಯಣ, ನಮ್ಮೂರ ರಾಮಾಯಣ. ಪೋಸ್ಟರ್ ನಿಂದೆನಾ? ದೊಡ್ಡ ಪಾರ್ಟಿನೇ. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ಇದೀಗ ಸೂಪರ್ 25 ನೊಂದಿಗೆ ನ್ಯೂಸ್ ಮುಗಿಸೋಣ. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ಆರ್ಬಿಐ ಗವರ್ನರ್ ಆಗಿ ಊರ್ಜಿತ್ ಅಧಿಕಾರ ಸ್ವೀಕಾರ. ರಿಸರ್ವ್ ಬ್ಯಾಂಕ್ ನ 24 ಗವರ್ನರ್ ಆಗಿ ಊರ್ಜಿತ್. ಡಿಜಿಟಲ್ ಕ್ರಾಂತಿಯ ಅಂಗವಾಗಿ ರೂಪ ತಳೆದಿರುವ ನ್ಯಾಷನಲ್ ಡಿಜಿ ಲಾಕರ್ ಸಿಸ್ಟಮ್ ಪೇಪರ್ ರಹಿತ ವ್ಯವಸ್ಥೆ ವ್ಯಾಪ್ತಿಗೆ ಸಾರಿಗೆ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ. ಯೋಧರ ತಲೆ ಕಾಯಲು ಮುಂದಾದ ಕೇಂದ್ರ ಸರ್ಕಾರ. 170 ರೂಪಾಯಿ ವೆಚ್ಚದಲ್ಲಿ 1.5 ಲಕ್ಷ ಗುಂಡು ನಿರೋಧಕ ಹೆಲ್ಮೆಟ್ ಖರೀದಿಗೆ ನಿರ್ಧಾರ. ಸುಭಾಷ್ ಚಂದ್ರ ಬೋಸ್ ಬಳಸುತ್ತಿದ್ದ ವಾಂಡರರ್ ಕಾರಿಗೆ ಮರು ಜೀವ. ಡಿಸೆಂಬರ್ ವೇಳೆಗೆ ಕಾರು ಸಿದ್ಧಪಡಿಸಲು ನೇತಾಜಿ ರಿಸರ್ಚ್ ಬ್ಯೂರೋ ಮುಂದು. ಮೊಮ್ಮಕ್ಕಳಿಗೆ ಅಮಿತಾಬ್ ಬರೆದ ಪತ್ರ ವೈರಲ್. ನವ್ಯ ನವೇಲಿ ಆರಾಧ್ಯರಿಗೆ ಶಿಕ್ಷಕರ ದಿನ ಬರೆದ ಪತ್ರ ಟ್ವಿಟರ್ನಲ್ಲಿ ಪೋಸ್ಟ್. ಕೇಜ್ರಿವಾಲ್ ಅವರ ಸಹೋದ್ಯೋಗಿಗಳೇ ವಂಚನೆಯಲ್ಲಿ ಶಾಮೀಲು. ಈ ವಿಷಯದಲ್ಲಿ ತನಗೆ ಬೇಸರವಿದೆ ಎಂದ ಅಣ್ಣಾ ಹಜಾರೆ. ಶಾಲಾ ಬ್ಯಾಗ್ ಭಾರ ಇಳಿಸಲು ಸಿಬಿಎಸ್ಇ ಸೂತ್ರ. ಶಿಕ್ಷಕರು ಮತ್ತು ಪೋಷಕರಿಗೆ ಮನವಿ ಸಲ್ಲಿಸಿದ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ. ಈದ್ನಂತೆ ಮತ್ತೆ ಹೊತ್ತಿ ಹುರಿದ ಕಣಿವೆ ರಾಜ್ಯ ಕಾಶ್ಮೀರ. ಭದ್ರತೆಯ ದೃಷ್ಟಿಯಿಂದ ಕರ್ಫ್ಯೂ ಜಾರಿ. ಮದರ್ ತೆರೇಸಾಗೆ ಪೋಪ್ ಫ್ರಾನ್ಸಿಸ್ರಿಂದ ಸಂತ ಪದವಿ ಪ್ರದಾನ. ಸೆಪ್ಟೆಂಬರ್ 4 ವ್ಯಾಟಿಕನ್ ಸಿಟಿಯಲ್ಲಿ ಪದವಿ ಘೋಷಣೆ. ನಿಖರ ಹವಾಮಾನ ಮುನ್ಸೂಚನೆ ನೀಡುವ ದೇಶಿ ನಿರ್ಮಿತ ಇನ್ಸಾಟ್ 3DR. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ. ಲಾವೋಸ್ನಲ್ಲಿ ನಡೆದ ಆಸಿಯನ್ ಇಂಡಿಯಾ ಪೂರ್ವ ಏಷ್ಯಾ ಸಮಾವೇಶ. ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಪ್ರತಿಭಟನೆಯ ವೇಳೆ ಹಿಂಸಾಚಾರ ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲ. ಸುಪ್ರೀಂಕೋರ್ಟ್ನಿಂದ ರಾಜ್ಯಕ್ಕೆ ಎಚ್ಚರಿಕೆಯ ನುಡಿ. ವಿಶ್ವಸಂಸ್ಥೆಯ ಸಂವಿಧಾನ ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ಭಾಷಾಂತರ. ಅಖಿಲ ಭಾರತ ಸಂಸ್ಕೃತ ಪರಿಷತ್ತಿನ ಕಾರ್ಯದರ್ಶಿ ಡಾ ಜಿತೇಂದ್ರ ಕುಮಾರ್ ತ್ರಿಪಾಠಿಯಿಂದ ಭಾಷಾಂತರ. ಯುಎಸ್ ಓಪನ್ಸ್ನಲ್ಲಿ ಡಬಲ್ಸ್ ನಂಬರ್ 1 ಆಟಗಾರ್ತಿ ಸಾನಿಯಾ ಮಿರ್ಜಾ. ಚೆಕ್ ಗಣರಾಜ್ಯದ ಆಟಗಾರ್ತಿ ಬರ್ಬರಾ ಸ್ಟ್ರೈಕೋವಾ ಜೊತೆಗೂಡಿ ಕ್ವಾರ್ಟರ್ ಫೈನಲ್ಸ್ಗೆ ಲಗ್ಗೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತ. ಬುಧವಾರದಿಂದ ಆರಂಭವಾದ ಗ್ರ್ಯಾಂಡ್ ಪ್ರಿ ಟೂರ್ನಿಯಲ್ಲಿ 9 ಭಾರತೀಯ ಆಟಗಾರರು. ಸೋಮವಾರ ಬ್ಯಾಂಕಾಕ್ನಲ್ಲಿ ಆರಂಭವಾದ ವಿಶ್ವ 6 ರೆಡ್ ಸ್ನೂಕರ್ ಟೂರ್ನಿ. ಮೊದಲ ಪಂದ್ಯದಲ್ಲಿ ಚೀನಾ ವಿರುದ್ಧ ಗೆದ್ದ ಭಾರತ ಪಂಕಜ್ ಅಡ್ವಾಣಿ. ಕರ್ನಾಟಕ ಪ್ರೀಮಿಯರ್ ಲೀಗ್ನ 5 ಆವೃತ್ತಿಗೆ ಚಾಲನೆ. ಕಾವೇರಿ ವಿವಾದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡ ಉದ್ಘಾಟನಾ ಪಂದ್ಯ. ನ್ಯೂಜಿಲೆಂಡ್ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ. ಕರ್ನಾಟಕ ಸ್ಟೂವರ್ಸ್ ಬಿನ್ನಿಗೆ ಕೋಪ್, ರೋಹಿತ್ ಶರ್ಮಾಗೆ ಮಣೆ. ಉದಯ ನಿರ್ದೇಶನದ ಮೋದಿ ಹೆಸರಿನ ಕನ್ನಡ ಚಿತ್ರ. ಉಪೇಂದ್ರ ನಾಯಕ ನಟನಾಗಿ ಆಯ್ಕೆ. ಚಲನಚಿತ್ರವಾಗಲಿದೆ ಮಾನವ ಹಕ್ಕು ಹೋರಾಟಗಾರ್ತಿ ಓಂ ಶರ್ಮಿಳಾ ಬದುಕು. 16 ಉಪವಾಸಕ್ಕೂ ತವಳ ಪಾತ್ರಕ್ಕೆ ತಾಪ್ಸಿ ಪನ್ನು ಆಯ್ಕೆ. ಓಣಂ ಸಂಭ್ರಮದಲ್ಲಿ ಮಿಂದ್ಯದ ದೇವರ ನಾಡು. ಕೇರಳದಲ್ಲಿ ಮುಗಿಲು ಮುಟ್ಟಿದ ಓಣಂ ಆಚರಣೆ. 3.50 ವೆಚ್ಚದಲ್ಲಿ ಉಡುಪಿ ಶ್ರೀಕೃಷ್ಣ ಮಠದ ಒಳಸುತ್ತು ಪೌಳಿ ನವೀಕರಣ. ದೇವಾಲಯದ ರಾಜಾಂಗಣಕ್ಕೆ 5 ವೆಚ್ಚದಲ್ಲಿ ಕಾಯಕಲ್ಪ. ಬೆಂಗಳೂರಿನ ಐಟಿ ಕಂಪನಿಗಳಿಗೆ ಹೈದರಾಬಾದ್ ಸಾಥ್. ಬೆಂಗಳೂರಿನ ಐಟಿ ಕೆಲಸ ಹಂಚಿಕೊಂಡ ಹೈದರಾಬಾದ್ ಟೆಕ್ಕಿಗಳು. ಹಿಂದಿ ದಿವಸ್ ವಿರುದ್ಧ ಸಿಡಿದಲ್ಲಿರುವ ಕನ್ನಡಿಗರು. ಪ್ರಾದೇಶಿಕ ಭಾಷೆಯ ಸಾರ್ವಭೌಮತ್ವಕ್ಕೆ ಧಕ್ಕೆ ಮಾಡದಂತೆ ಮನವಿ. ರಿಲಯನ್ಸ್ ಕಮ್ಯುನಿಕೇಷನ್ ಮತ್ತು ಏರ್ಸೆಲ್ ಟೆಲಿಕಾಂ ಕಂಪನಿಗಳು ವಿಲೀನ. ಅತಿ ದೊಡ್ಡ ಬ್ರ್ಯಾಂಡ್ ಆಗಿ ಹೊರಹೊಮ್ಮುವ ಭರವಸೆ ನೀಡಿದ ಕಂಪನಿಗಳು.